నిర్మలరు. మన నిర్మలవాగిరవంతద్దు మది సుమతి ఆగిరవంత మన నిర్మలవాదాదేవి భగవంతన అనుగ్రహ మతి సుమతి ఆదావేనే ముందుకి ఒందు గతి ಅದು ಕುಮದಿ ಆಗಬಾರದು ಸುಮತಿ ಆಗಬೇಕು. ಶಿವಭಕ್ತರಾಗಿರುವಂತ ನಿರ್ಮಲ ಸುಮತಿಯರು ಅವರನ್ನ ಇತಿಹಾಸಕಾರರು ಇನ್ನೊಂದು ಹೆಸರಿನಿಂದಲೂ ಕೂಡ ಗುರುತಿಸುತ್ತಾರೆ, ಓಂಕಾರ ಶಕ್ತಿ ಮತ್ತು ಲಿಂಗಂ. ಇಂತ ಅಪರೂಪದ ಶಿವಭಕ್ತ ಸಂಪನ್ನರಾಗಿರುವಂತ ಓಂಕಾರ ಶಕ್ತಿ ಲಿಂಗಮ್ಮ ದಂಪತಿಗಳಿಗೆ ಬಹಳ ವರ್ಷಗಳ ನಂತರ ಒಂದು ಅಪರೂಪವಾಗಿರುವಂತಹ ಹೆಣ್ಣು ಮಗು ಜನ್ಮ ತಾಳಿತು. ಆ ಹೆಣ್ಣು ಮಗುವಿಗೆ ಮಹಾದೇವಿ 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 ಅಂತ ಹೆಸರಿಟ್ಟರು. ತಂದೆ ತಾಯಿಗಳ ಅಕ್ಕರೆಯ ಪ್ರೀತಿಯಲ್ಲಿ ಆನಂದವಾಗಿ ಬಿದಿಗೆಯ ಚಂದಿರನಂತೆ ಮಹಾದೇವಿ ಬೆಳೀತಾ 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 ತನ್ನ ಬಾಲವೀರ್ಯಗಳನ್ನ ತೋರ್ತಾ ಉಡಕರಿಯಲ್ಲಿ ಇರುವಂತ ದುರ್ಲಿಂಗ ದೇವರು ಅನ್ನುವಂತ ದುರ್ಗಳ ಆಶ್ರಯದೊಳಗ ಎಲ್ಲ ರೀತಿಯ ಜ್ಞಾನದ ಸಂಸ್ಕಾರವನ್ನ ಪಡೀತಾ 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 ಬೆಳೀತಾಳೆ. ಎಂಟನೇ ವಯಸ್ಸಿಗೆ ಪರಮ ದುರ್ಗಳಾಗಿರುವಂತ ದುರ್ಲಿಂಗ ದೇವರು ಮಹಾದೇವಿಗೆ ಲಿಂಗ ಸಂಸ್ಕಾರವನ್ನು ಕೊಡುವುದರ ಮೂಲಕ ಲಿಂಗಾಯತ ಧರ್ಮದ ಶಿವದೀಕ್ಷೆಯನ್ನು ಕರುಣಿಸಿದರು. ಎಂಟನೇ ವಯಸ್ಸಿನಲ್ಲಿ ದುರ್ಗಳಿಂದ ಇಷ್ಟಲಿಂಗದ ಸಂಸ್ಕಾರವನ್ನು ಪಡೆದುಕೊಂಡಿರುವಂತಹ ಮಹಾದೇವಿ ಮನಸ್ಸಿನೊಳಗೆ ಸಂಕಲ್ಪ ಮಾಡ್ತಾಳೆ, ನಾನು ಶರಣ ಸತಿ, ಈ ಲಿಂಗಯ್ಯನೇ ನನಗೆ ಪತಿ ನನಗೆ ಗಂಡ. ಯಾವಾಗ ದುರ್ಗಳ ಅನುಗ್ರಹ ಇಷ್ಟಲಿಂಗದ ಮೂಲಕ ಮಹಾದೇವಿಗೆ ಎಂಟನೇ ವಯಸ್ಸಿನೊಳಗೆ ಆಯಿತೋ ಮಹಾದೇವಿಯ ಬದುಕಿನೊಳಗ ಆಧ್ಯಾತ್ಮದ ಅದ್ಭುತವಾದ ಬದಲಾವಣೆ. ಸ್ವತಃ ಮಹಾದೇವಿ ತಾಯಿ ನುಡಿತಾಳೆ, ಗುರು ಅಸ್ತಮಸ್ತಕ ಸಂಯೋಗವನ್ನು ಮಾಡಿ ಅಂತರಂಗದ ಚಿತ್ರಳ ಚೈತನ್ಯವನ್ನ ಭಾವದಿಂದ ಮನಕ್ಕೆ, ಮನದಿಂದ ನೇತ್ರಕ್ಕೆ, ನೇತ್ರದಿಂದ ಜಗದಿಷ್ಟಲಿಂಗವಾಗಿ ಕರಸ್ಥಳಕ್ಕೆ ಕೊಟ್ಟ ಮೇಲೆ ನನ್ನ ಬದುಕಿನಲ್ಲಿ ಆದ ಬದಲಾವಣೆ ಏನು ಅನ್ನುವುದನ್ನ ಬಹಳ ಚೆಂದ ಹೇಳ್ತಾಳೆ ತಾಯಿ. ನರಜನ್ಮವ ತೊಳೆದು ಹರಜನ್ಮವ ಮಾಡಿದ ಗುರುವೆ ಭವಬಂಧನವ ಬಿಡಿಸಿ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಭವಿಯಂಬುದ ತೊಳೆದು ಭಕ್ತೆ ಎಂದೆನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನನ ತಂದೆಯನ್ನ ಕೈವಶಕ್ಕಿತ್ತ ಗುರುವೇ ನಿಮಗೆ ಶರಣು ಶರಣಾರ್ಥಿ. ನರಜನ್ಮವನ್ನ ಸಂಸ್ಕಾರದ ಮೂಲಕ ಹರಜನ್ಮವನ್ನಾಗಿ ಮಾಡ್ತಾನೆ ಸದ್ಗುರುನಾಥ. ಭವ್ಯ ಬದುಕನ್ನ ದೂರ ಮಾಡಿ ಭಕ್ತ ಬದುಕನ್ನಾಗಿ ಮಾಡ್ತಾನೆ ಸದ್ಗುರುನಾಥ. ಬದುಕಿನ ದುಃಖಗಳನ್ನ ದೂರ ಮಾಡಿ ನಿಜ ಶಿವದ ಸುಖವನ್ನ ಅನುಗ್ರಹಿಸ್ತಾನೆ ಸದ್ಗುರುನಾಥ. ಗುರುವಿನಿಂದ ಅನುಗ್ರಹವನ್ನು ಪಡೆದಿರುವಂತ ಮಹಾದೇವಿ ತಾಯಿ ಹೇಳ್ತಾಳೆ, ಚನ್ನ ಮಲ್ಲಿಕಾರ್ಜುನನ ತಂದೆಯನ್ನ ಇಷ್ಟೆಲ್ಲ ಪರಿವರ್ತನೆಯನ್ನ ಮಾಡುವುದರ ಮೂಲಕ ಅಂತರಂಗದೊಳಗೆ ಅಡಗಿರುವಂತ ಆ ಶಿವ ಚೈತನ್ಯ ಆ ಪರಮ ಸತ್ಯವನ್ನ ಅನುಗ್ರಹಿಸಿ ಕರಸ್ಥಲದ ಜ್ಯೋತಿಯಾಗಿ ಆ ಚನ್ನ ಮಲ್ಲಿಕಾರ್ಜುನನನ್ನ ತಂದುಕೊಟ್ಟು ಇಂದಿನಿಂದ ನೀನು ಶರಣ ಸತಿ, ಈ ಲಿಂಗವೇ
ನಿತ್ಯ ನಿತ್ಯ. ಲಿಂಗ ಪೂಜೆ, ಲಿಂಗ ಧ್ಯಾನ, ಲಿಂಗ ನಿರೀಕ್ಷಣೆ, ಶರಣರ ಅನುಭವದ ವಿಚಾರಗಳನ್ನ ಮನಸ್ಸಿನಲ್ಲಿ ಭಾವದಲ್ಲಿ ಬದುಕಿನಲ್ಲಿ ತುಂಬಿಕೊಂಡು ತಂದೆ ತಾಯಿಗಳ ಪ್ರೀತಿಯ ಅಕ್ಕರೆಯೊಳಗ ಗುರುವಿನ ಮಾರ್ಗದರ್ಶನದೊಳಗ ಮಹಾದೇವಿ ತಾಯಿ ಬೆಳೀತಾ 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 ತುಂಬು ಯೌವನದ ಮಹಾದೇವಿಯಾಗಿ ಬೆಳೆದು ನಿಂತಾಳೆ. ಬಾಲ್ಯ ಕಳೆದು ಹೋಯಿತು, ತುಂಬು ತಾರುಣ್ಯ ಯೌವನ ಸುರದ್ರೂಪಿಯಾಗಿರುವಂತ ಮಹಾದೇವಿ ಭಗವಂತ ಕೆಲವು ಜನರ ಬದುಕಿನೊಳಗ ಅಪರೂಪದ ಶಕ್ತಿ ಸಾಮರ್ಥ್ಯವನ್ನು ತುಂಬಿ ಸುರದ್ರೂಪಿಗಳನ್ನಾಗಿ ಮಾಡಿರ್ತಾರೆ. ಇವತ್ತು ಆಧ್ಯಾತ್ಮ ಕ್ಷೇತ್ರದ ಶರಣರನ್ನ ಸಂತರನ್ನ ಮಹಾತ್ಮರನ್ನ ತಾವು ನೋಡ್ತೀರಿ. ಬುದ್ಧ ಎಂತ ಸುಂದರ್ಯ, ಮಹಾವೀರ ಸ್ವಾಮಿ ಎಂತ ಚಲು, ಬಸವಣ್ಣ ಎಂತ ಸುರದ್ರೂಪಿ, ಅಕ್ಕ ಮಹಾದೇವಿ ಎಂತ ಚಲುವೆ. ಆ ರೂಪದೊಳಗು ಕೂಡ ಶಿವ ಚೈತನ್ಯದ ಭಾವವನ್ನು ತುಂಬಿಕೊಂಡು ಈ ಜಗತ್ತಿಗೆ ಬೆಳಕನ್ನ ಚೆಲ್ಲಿರುವಂತವರು ಮಹಾತ್ಮರು. ತುಂಬು ತಾರುಣ್ಯದ ಯೌವನದಲ್ಲಿ ಆನಂದವಾಗಿ ಮಹಾದೇವಿ ನಿತ್ಯವೂ ಕೂಡ ಆಧ್ಯಾತ್ಮದ ಅರಿವಿನ ಜೊತೆಗೆ ಕಾಲವನ್ನ ಕಳೀತಾ ಇರುವಾಗ ಹೆತ್ತ ತಂದೆ ತಾಯಿಗಳು ಓಂಕಾರ ಶಕ್ತಿ ಲಿಂಗಪ್ಪನವರು ವಿಚಾರ ಮಾಡಿದ್ರಂತ, ನಮ್ಮ ಮಗಳಿಗೆ ವಯಸ್ಸಾಯಿತು, ತುಂಬು ಯೌವನದ ಮಗಳು, ಅವಳಿಗೆ ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರಂತೆ. ಹಳದ ತಂದೆ ತಾಯಿಗಳಿಗೆ ಮನೆಯೊಳಗೆ ಒಂದು ಹೆಣ್ಣು ಹುಟ್ಟಿತು ಅಂದ್ರೆ ಅದು ಬೆಳೆದ ನಿಂತಿತ್ತು ಅಂದ್ರೆ ಇದ ಚಿಂತೆ ಇರ್ತದ ಹೊರತಾಗಿ ಮತ್ತೊಂದು ಚಿಂತೆ ಇರಂಗಿಲ್ಲ. ಮಗಳು ದೊಡ್ಡಾಕಿ ಆಗ್ಯಾಳ, ಜಲ್ದಿ ಲಗ್ನ ಮಾಡಿ ಗಂಡನ ಮನೆಗೆ ಕಳಿಸಿ ಬಿಟ್ರ ನಮ್ಮ ಜವಾಬ್ದಾರಿ ಮುಗೀತು ಅನ್ನುವಂಥ ಲೌಕಿಕ ಪ್ರಪಂಚ.